ಹಲೋ, ಇವತ್ತು ನಾವು ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಸರ್ಕಾರಿ ಉದ್ಯೋಗಿಗಳಿಗೆಲ್ಲ ಕಂಪಲ್ಸರಿ ಮಾಡಿರುವಂತಹ ಸಿ ಎಲ್ ಟಿ ಎಕ್ಸಾಮ್ ಅಂತಂದರೆ ಕಂಪ್ಯೂಟರ್ ಲಿಟರೆಸಿ ಟೆಸ್ಟ್, ಇದನ್ನು ಅಪ್ಲೈ ಮಾಡೋದರಿಂದ ಹಿಡಿದು ಫೈನಲ್ ಎಕ್ಸಾಮ್ ಯಾವ ಥರ ಇರುತ್ತೆ ಅನ್ನೋದ್ರ ತನಕ ಎಲ್ಲ ವಿಚಾರಗಳನ್ನು ಈ ವಿಡಿಯೋ ಡೆಮೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನಿಮ್ಮ ಹತ್ರ ಇರುವಂತಹ ಗೂಗಲ್ ಕ್ರೋಮ್ ಇರ್ಬೋದು, ಮೊಜಿಲ್ಲಾ ಇರ್ಬೋದು, ಯಾವುದೇ ವೆಬ್ ಸರ್ವರ್ನ ಮೂಲಕ ನೀವು ಓಪನ್ ಮಾಡಿಕೊಳ್ಳಿ. ಅದನ್ನು ಈ ಥರ ಗೂಗಲ್ ಪೇಜ್ ಬಂದಿದೆ, ಇಲ್ಲಿ ಅಡ್ರೆಸ್ ಬಾರ್ ಈ ಜಾಗದಲ್ಲಿ ನೀವು ಸಿ ಎಲ್ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಎಂಟರ್ ಅಥವಾ ಸರ್ಚ್ ಕೊಡಿ. ಆಗ ನಿಮಗೆ ಸಿ ಎಲ್ ಟಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಈ ವೆಬ್ಸೈಟ್ನ ಮೇಲೆ ಈ ಥರ ಹೋಗಿಬಿಟ್ಟು ಕ್ಲಿಕ್ ಮಾಡಿದರೆ ಕಿಯಾನಿಕ್ಸ್ ಸಂಸ್ಥೆಯಿಂದ ಅವರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯ ಮಾಹಿತಿಗಳು, ಕನ್ನಡ ನೋಡಿಲ್ಲಿ ಭಾಷೆ ಸೆಲೆಕ್ಟ್ ಮಾಡಿಕೊಂಡ್ರೆ ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಬೇಕಾದರೆ ಇಲ್ಲೇ ಕೆಳಗಡೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಗ್ಲೀಷ್ನಲ್ಲಿ ಬರ್ತವೆ. ಸೊ ಇಂಗ್ಲೀಷ್ನಲ್ಲಿ ಹೌ ಟು ಅಪ್ಲೈ ಅಂತ ಇಲ್ಲಿ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಸೆಂಟರ್ ಡೀಟೇಲ್ಸ್, ಟೆಸ್ಟ್ ಸೆಂಟರ್ ಸ್ಲಾಟ್, ಬುಕಿಂಗ್ ಆ್ಯಂಡ್ ಪೇಮೆಂಟ್, ರಿಜಿಸ್ಟ್ರೇಷನ್, ಈ ಥರ ಬೇರೆ ಬೇರೆ ಶಾರ್ಟ್ಕಟ್ಸನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಮೊದಲನೇದಾಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಈ ರಿಜಿಸ್ಟ್ರೇಷನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಕೇಳುತ್ತೆ. ಈ ಥರ ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಹೊಡೆದ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಆ್ಯರೋ ಮಾರ್ಕ್ ಹತ್ರ ಒತ್ತಿದರೆ ಅದೇ ಒಂದು ನಿಮ್ಮ ಆ್ಯರೋ ಮಾರ್ಕಲ್ಲಿ ಇರೋ ತಿಂಗಳು ಇತ್ಯಾದಿಗಳನ್ನೆಲ್ಲ ತೋರಿಸುತ್ತೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಈ ಥರದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳು ನೀವು ಚೆಕ್ ಮಾಡಿಕೊಳ್ಳಿ. ಎಂಪ್ಲಾಯಿ ಐ ಡಿ, ಕೆ ಜಿ ಐ ಡಿ ನಂಬರ್ ನಿಮ್ಮದು ಬಂದಿರುತ್ತೆ, ಡೇಟ್ ಆಫ್ ಬರ್ತು, ಆಮೇಲೆ ಎಲ್ಲ ಇಲ್ಲಿ ಇರುವಂತಹ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡ ಮೇಲೆ ನೀವು ಟೈಪ್ ಡಿಸೆಬಿಲಿಟಿದು ನಮಗೆ ಬರೋದಿಲ್ಲ, ಇದ್ದವರು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರಾಯಿತು. ಕರೆಕ್ಟ್ ವರ್ಕಿಂಗ್ ಲೊಕೇಶನ್ ಕೇಳುತ್ತೆ, ಯಾವ ನಿಮ್ಮ ಲೊಕೇಶನ್ ಇದೆ ಅದನ್ನು ಕೊಡಿ. ಆ ನಂತರದಲ್ಲಿ ಕೆಳಗಡೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ನೋಡ್ಕೊಳ್ಳಿ. ನಿಮ್ಮದೇ ಆದಂಥ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ನೀವು ಕೊಡಬೇಕು, ನೀವು ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಫೋನ್ ನಂಬರ್ ಇಲ್ಲಿ ಕೊಟ್ಟಾದ ಮೇಲೆ ಇಮೇಲ್ ಐ ಡಿಯನ್ನು ನೀವು ಕೊಡಬೇಕಾಗತ್ತೆ. ಇಮೇಲ್ ಐ ಡಿ ಆದ ನಂತರ ಎರಡು ಮೇಯ್ನ್ ಕೆಲಸ ಅಂತಂದರೆ ಫೈಲ್ ಯಾವುದು, ಫೋಟೋಗ್ರಾಫ್, ಇದನ್ನು ನೀವು ನಿಮ್ಮ ಕಂಪ್ಯೂಟರಿಂದ ಅಪ್ಲೋಡ್ ಮಾಡ್ಬೋದು, ಸ್ಕ್ಯಾನ್ ಮಾಡಿದ ಫೋಟೋ ಅಥವಾ ಕಂಪ್ಯೂಟ್ರಲ್ಲಿ ಆಲ್ರೆಡಿ ನೀವು ಸೇವ್ ಮಾಡಿರೋ ಫೋಟೋ. ಇಲ್ಲಿ ಚೂಸ್ ಫೈಲ್ ಅಂತ ಕೊಟ್ಟರೆ ಯಾವ ಫೋಲ್ಡರ್ ಬೇಕೋ ಇಲ್ಲಿ ನಿಮಗೆ ಹೀಗೆ ಬರುತ್ತೆ, ಯಾವುದು ಡಿನಲ್ಲಿದ್ದರೆ ಡಿ, ಇಯಲ್ಲಿದ್ದರೆ ಇ. ನಿಮ್ಮ ಫೋಟೋವನ್ನು ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ಮೇಲೆ ಯಾವುದಾಗುತ್ತೆ, ಯಾವುದಾದ್ರೂ ಒಂದು ಫೋಟೋ ಈ ಥರ ಒಂದು ಓಪನ್ ಮಾಡ್ತಾ ಇದ್ದೀನಿ, ಅದು ಅಲ್ಲಿ ಬಂತು. ಫೈಲ್ ಸೈಜ್ ಶುಡ್ ಬಿ ವಿದಿನ್ 50 ಕೆ ಬಿ ಅಂತ ಬಂತು. ಸೊ ನೀವು ಸೆಲೆಕ್ಟ್ ಮಾಡುವ ಮೊದಲೇ ಅದರ ಫೈಲ್ ಸೈಜನ್ನು ನೋಡಿಕೊಂಡ್ರೆ ಒಳ್ಳೆಯದು, 50 ಕೆ ಬಿಗಿಂತ ಕಡಿಮೆ ಇರಬೇಕು. ಇಲ್ಲ ಅಂತಾದರೆ ನೀವು ಆ ಫೋಟೋ ಫೈಲ್ ಸೈಜನ್ನು ಸಣ್ಣದು ಮಾಡ್ಕೋಬೇಕು ಅಥವಾ ಬೇರೆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಸಿಗ್ನೇಚರನ್ನು ನೀವಿಲ್ಲಿ ಅಪ್ಲೋಡ್ ಮಾಡಬೇಕು. ಇದಕ್ಕೂ ಏನು ಮಾಡ್ಬೋದು ಅಂತಂದರೆ ನೀವೊಂದು ವೈಟ್ ಶೀಟಲ್ಲಿ ಸಿಗ್ನೇಚರನ್ನು ಹಾಕಿ ಅದನ್ನು ಸ್ಕ್ಯಾನರ್ ಮೂಲಕ ಸ್ಕ್ಯಾನ್ ಮಾಡಿ ಸಿಸ್ಟಮಲ್ಲಿ ಸೇವ್ ಮಾಡಿಟ್ಟರೆ ಇಲ್ಲಿ ನೀವು ಆ ಸ್ಕ್ಯಾನ್ ಎಲ್ಲಿ ಮಾಡಿಟ್ಟಿದ್ದೀರೋ ಆ ಫೈಲ್ ಫೋಲ್ಡ್ರಿಂದ ಓಪನ್ ಮಾಡಿಕೊಂಡ್ರೆ ಅದು ಇಲ್ಲಿ ಬರುತ್ತೆ. ಅದು ಕೂಡ 20 ಕೆ ಬಿ, ಅದು 20 ಕೆ ಬಿ ದಾಟೋದಿಲ್ಲ ಸಾಮಾನ್ಯ. ಹೈ ರೆಸಲ್ಯೂಷನ್ ಕ್ಯಾಮ್ರಾದಲ್ಲಿ ಏನಾದರೂ ಫೋಟೋ ತೆಗೆದು ನೀವು ಅಪ್ಲೋಡ್ ಮಾಡಿದಾಗ ಕೆಲವೊಂದು ಸಲ ಫೈಲ್ ಸೈಜು ಜಾಸ್ತಿ ಬರ್ಬೋದು, ಅದರ್ವೈಸ್ ಅದು ಕಡಿಮೆನೇ ಬರುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ ಕೋಡ್ ಅಂತ ಏನಿದೆ ಅದು ಇಲ್ಲೇ ಇರುತ್ತೆ, ಅದನ್ನೇ ನೀವು ಹೊಡೆದು ಸಬ್ಮಿಟ್ ಕೊಡಿ. ನಾನೀಗ ಕೊಡೋದಿಲ್ಲ ಯಾಕೆಂದರೆ ಇಲ್ಲಿ ನಾನು ಮಾಹಿತಿಗಳನ್ನು ಹಾಕಿರೋದಿಲ್ಲ,
ನಿಮ್ಮ ಮಾಹಿತಿಯೆಲ್ಲ ಕೊಟ್ಟ ಮೇಲೆ ನೀವು ಸಬ್ಮಿಟ್ ಕೊಟ್ಟರೆ ಅದು ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆಗಿ ನಿಮಗೆ ಇಮಿಡಿಯೇಟು ಒಂದು ಮೆಸೇಜು ನಿಮ್ಮ ಮೊಬೈಲ್ ನಂಬರಿಗೆ ಪ್ಲಸ್ ಇಮೇಲ್ ಐ ಡಿಗೆ ಮೆಸೇಜು ಮೇಲ್ ಬರುತ್ತೆ. ಅದರಲ್ಲಿ ನಿಮಗೆ ನೆಕ್ಸ್ಟು ಪಾಸ್ವರ್ಡನ್ನು ಅವರು ಕಳಿಸಿರ್ತಾರೆ. ಆ ಪಾಸ್ವರ್ಡನ್ನು ಇಟ್ಕೊಂಡು ನೀವು ಇಲ್ಲಿ ಟೆಸ್ಟ್ ಸೆಂಟರ್ ಸ್ಲಾಟ್ ಬುಕ್ಕಿಂಗ್ ಅಥವಾ ಇಲ್ಲಿ ನೀವು ಹೋಮಿಗೆ ಬಂದರೆ ಅದೇ ಹೋಮ್ ಪೇಜಿಗೆ ಬಂದರೆ ಇಲ್ಲೂ ಸಿಗುತ್ತೆ, ಟೆಸ್ಟ್ ಸೆಂಟರ್ ಸ್ಲಾಟ್ ಬುಕ್ಕಿಂಗ್ ಆ್ಯಂಡ್ ಪೇಮೆಂಟ್ ಅಂತ. ಇಲ್ಲಿ ಬಂದುಬಿಟ್ಟು ನೀವು ಇದನ್ನು ಪಾಸ್ವರ್ಡು ಕೊಟ್ಟರೆ ಯೂಸರ್ ನೇಮು ಕೆ ಜಿ ಐ ಡಿ ನಂಬರೇ ಆಗಿರುತ್ತೆ, ಪಾಸ್ವರ್ಡು ನೀವು ಕೊಡಬೇಕಾಗುತ್ತೆ. ಅವರು ಮೇಲಲ್ಲಿ ಅಥವಾ ಮೆಸೇಜಿಗೆ ಕಳಿಸಿದಂತಹ ಪಾಸ್ವರ್ಡ್ ಹೊಡೆದ್ರೆ ಇದು ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ನಿಮಗೆ ಅಲ್ಲಿ ಒಂದು ಪೇಜ್ ಬರುತ್ತೆ. ಆ ಪೇಜ್ನಲ್ಲಿ ಎರಡು ರೀತಿಯಲ್ಲಿ ನೀವು ಮಾಹಿತಿಯನ್ನು ಫಿಲ್ ಮಾಡಬೇಕಾಗುತ್ತೆ. ಒಂದು ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್, ಮೈಸೂರು, ಮಂಗಳೂರು, ಬೆಂಗಳೂರು ಎಲ್ಲಿ ನೀವು ಎಕ್ಸಾಮಿನೇಷನ್ ಸೆಂಟರ್ ತಗೋತೀರಿ ಆ ಲೊಕೇಶನ್ ಕೊಟ್ಟರೆ ಅಲ್ಲಿ ಯಾವ ಕಾಲೇಜಲ್ಲಿ ಅಥವಾ ಯಾವ ಪ್ಲೇಸಲ್ಲಿ ಎಕ್ಸಾಮ್ ನಡೆಯುತ್ತೆ ಅನ್ನೋದು ಅಲ್ಲಿ ಬರುತ್ತೆ. ಆ ನಂತರದಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಸ್ಲಾಟ್ ಬುಕ್ಕಿಂಗ್ ಅಂತ ಇರುತ್ತೆ. ಅದು ದಿನಕ್ಕೆ 4 ಸ್ಲಾಟ್ಸ್ ಅಂದರೆ 4 ಟೈಮಿಂಗ್ಸಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಮಾರ್ನಿಂಗ್ 9 o'clock ಒಂದು ಇರುತ್ತೆ, 11 o'clock, 11:30 ಹೀಗೆ 1, 2, 3, 4 ಬ್ಯಾಚಲ್ಲಿ ಅಲ್ಲಿ ಟೈಮಿಂಗ್ಸನ್ನು ಅದು ಕೊಡುತ್ತೆ. ನೀವು ಅಲ್ಲಿ ರಿಸರ್ವೇಷನ್ ಟೈಪಲ್ಲಿ ಕ್ಲಿಕ್ ಮಾಡಿದರೆ ಆ ಟೈಮಲ್ಲಿ ವೇಕೆನ್ಸಿ ಇದ್ದರೆ ಅಂದರೆ ಅವಕಾಶ ಇದ್ದರೆ ಅದು ನಿಮಗೆ ಬುಕ್ ಮಾಡಿಕೊಡುತ್ತೆ, ಇಲ್ಲ ಅಂದರೆ ಆವಾಗ ಅವೈಲೇಬಲ್ ಇಲ್ಲ ಅಂತ ಮಾಹಿತಿ ಬರುತ್ತೆ. ಅವೈಲೇಬಲ್ ಇಲ್ಲದೇ ಹೋದರೆ ನೀವೇನು ಮಾಡಬೇಕು, ಬೇರೆ ಡೇಟಲ್ಲಿ ಅಥವಾ ಬೇರೆ ಟೈಮಲ್ಲಿ ನೋಡಬೇಕು. ಸೊ ಈ ಎಕ್ಸಾಮು ಮೇಯ್ನಾಗಿ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಮಾತ್ರ ಅವೈಲೇಬಲ್ ಇರುತ್ತೆ. ಶನಿವಾರ ಭಾನುವಾರದಂದೇ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಅದರಲ್ಲೂ ಸೆಕೆಂಡ್ ಸ್ಯಾಟರ್ಡೇ ಈ ಎಕ್ಸಾಮು ನಡೆಯೋದಿಲ್ಲ. ಸೊ ಅಲ್ಲಿ ನೀವು ಎಲ್ಲ ಆದಮೇಲೆ ನಿಮಗೆ ಸೀಟು ಬುಕ್ ಆದ ತಕ್ಷಣ ಅಲ್ಲಿ ಸಬ್ಮಿಟ್ ಕೊಡಿ. ನಿಮಗೆ ಅನುಕೂಲ ಆಗುವಂಥ ಸಮಯ ಸಿಕ್ಕಿದ ತಕ್ಷಣ ನೀವು ಸಬ್ಮಿಟ್ ಕೊಟ್ಬಿಟ್ರೆ ನಿಮ್ಮ ಸೆಂಟರ್ ಟೆಸ್ಟ್ ಸೆಂಟರ್ ಮತ್ತು ಸ್ಲಾಟ್ ಬುಕ್ ಆಗಿರುತ್ತೆ. ಆ ಕೊಟ್ಟಿರೋಂಥ ಡೇಟ್ ಮತ್ತು ಟೈಮಿಗೆ ನೀವು ಅಲ್ಲಿ ಒಂದು 15 ಮಿನಿಟ್ಸ್ ಬಿಫೋರ್ ರೀಚ್ ಆದರೆ ಸಾಕಾಗುತ್ತೆ. ಅಲ್ಲಿ ಹೋಗಿಬಿಟ್ಟು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅವರು ನಿಮಗೆ ಬಂದಿರುವಂಥ ಹಾಲ್ ಟಿಕೆಟ್ ಏನಿರುತ್ತೆ ಅದನ್ನು ಪ್ರಿಂಟ್ ತೊಗೊಂಡೋಗಿ ಅದಕ್ಕೆ ಸೀಲ್ ಹಾಕ್ಕೊಡ್ತಾರೆ. ಆಮೇಲೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ನಿಮಗೆ ಎಕ್ಸಾಮನ್ನು ಬರೆಸ್ತಾರೆ. ಇನ್ನು ಎಕ್ಸಾಮ್ ಬರೆಯುವುದು ಹೇಗೆ ಅನ್ನುವ ಒಂದು ಕುತೂಹಲ ಇದ್ದರೆ, ಸಿಲೆಬಸ್ ಏನು ಅಂತ ಕುತೂಹಲ ಇದ್ದರೆ, ನಿಮಗೆ ಅಲ್ಲಿ ನೀವು ರಿಜಿಸ್ಟರ್ ಆದಮೇಲೆ ಲಾಗಿನ್ ಆದರೆ ನಿಮಗೆ ಅಲ್ಲಿ ಮಾಹಿತಿಗಳು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಡೀಟೇಲ್ಸ್ ಕೊಟ್ಬಿಟ್ಟು ನೀವು ಲಾಗಿನ್ ಕೊಟ್ಟರೆ ಈ ಥರದ ಪೇಜ್ ಬಂತು. ಇದು ನೀವು ಎಕ್ಸಾಮ್ ಅಲ್ಲಿ ರಿಜಿಸ್ಟರ್ ಆಗಿ ಸ್ಲಾಟ್ ತಗೊಂಡ ಮೇಲೆ ಈ ಥರದ ಮಾಹಿತಿ ಬರುತ್ತೆ. ಇಲ್ಲಿ ನಿಮಗೆ ಮೇಲೆ ಸ್ವಲ್ಪ ಆಪ್ಷನ್ಸ್ ಬೇರೆ ಬಂದಿದೆ ನೋಡಿ. ಇಲ್ಲಿ ಪ್ರಾಕ್ಟೀಸ್ ಟೆಸ್ಟ್ ಅಂತ ಇದೆ. ಸೊ ನೀವು ಇಲ್ಲಿ ಹೋದರೆ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನು. ಅದಕ್ಕೆ ಮೊದಲು ಸಿಲೆಬಸ್ ಬಗ್ಗೆ ಡೌಟ್ ಇದ್ದರೆ ಎಫ್ ಎ ಕ್ಯೂಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಈ ಎಫ್ ಎ ಕ್ಯೂಸ್ನಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸಲ್ಲಿ ಒಂದು ಕ್ವೆಶನ್ ಇಲ್ಲಿದೆ, ವಾಟ್ ಈಸ್ ದ ಸಿಲೆಬಸ್ ಅಂತೇಳಿ ಇಲ್ಲಿದೆ ನೋಡಿ. ಕ್ವೆಶನ್ ನಂಬರ್ 14, ಸಿಲೆಬಸ್ ಫಾರ್ ದ ಕಂಪ್ಯೂಟರ್ ಲಿಟ್ರೆಸಿ ಟೆಸ್ಟ್ ಅಂತ ಇದೆ. ಇದರಲ್ಲಿ ಕ್ಲಿಕ್ ಇಯರ್ ಫಾರ್ ಡೀಟೇಲ್ಡ್ ಸಿಲೆಬಸ್ ಇರೋಲ್ಲಿ ಕ್ಲಿಕ್ ಅಂತ ನೀವು ಅದರ ಮೇಲೆ ಮೌಸ್ ಇಟ್ಟರೆ ಅದು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಇದು 2012 ಗೌರ್ಮೆಂಟ್ ಗಜೆಟ್ ನೋಟಿಫಿಕೇಷನ್ ಮಾಡಿ ಕೊಟ್ಟಿರುವಂಥ ಸಿಲೆಬಸ್. ಸೇಮ್ ಆ ಗಜೆಟ್ ಪೇಜೇ ನಿಮಗೀಗ ಓಪನ್ ಆಗುತ್ತೆ ನೋಡಿ. ಇಲ್ಲಿದೆ ಶೆಡ್ಯೂಲ್, ಸಿಲೆಬಸ್ ಫಾರ್ ಕಂಪ್ಯೂಟರ್ ಲಿಟ್ರೆಸಿ ಟೆಸ್ಟ್ 80 marks, 90 minutes. ಸೊ ಯಾವ ಏರಿಯಾಗೆ ಎಷ್ಟೆಷ್ಟು ಮಾರ್ಕ್ ಇದೆ ಅನ್ನೋದು ನಿಮಗೆ ಇಲ್ಲಿ ಬಂತು. ನೀವು ಇದನ್ನು ಈ ಆರೋ ಮಾರ್ಕ್ ಕ್ಲಿಕ್ ಮಾಡೋದ್ರ ಮೂಲಕ ಡೌನ್ಲೋಡ್ ಮಾಡಿ ಸೇವ್ ಮಾಡಿ ಇಟ್ಕೋಬೋದು ನಿಮ್ಮ ಸಿಸ್ಟಮ್ಗೆ. ಈಗ ನಾನು ವಾಪಸ್ ಬರ್ತೀನಿ. ಸಿಲೆಬಸ್ ನೀವು ನೋಡ್ಕೊಂಡಾದ ಮೇಲೆ ಎಕ್ಸಾಮ್ ಹೇಗಿರುತ್ತೆ ಪ್ರಾಕ್ಟೀಸ್ ಟೆಸ್ಟ್ ಒಂದು ನೋಡಬೇಕು ಅನಿಸಿದರೆ ಇಲ್ಲಿ ಬನ್ನಿ, ಪ್ರಾಕ್ಟೀಸ್ ಟೆಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಮುಂದೆ ಎಕ್ಸಾಮಲ್ಲಿ ಸ್ಕೋರ್ ಮಾತ್ರ ಅಲ್ಲಿ ಬಂದಿರುತ್ತೆ. ಮತ್ತು ನಿಮಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಥವಾ ಸರ್ಟಿಫಿಕೇಟ್ ಬೇಕು ಅಂತಂದರೆ ಮತ್ತೆ ಇಲ್ಲಿಗೆ ಬರಬೇಕು. ಅಲ್ಲಿಗೆ ಬಂದಾಗ ನಿಮ್ಮ ಪ್ರೊಫೈಲ್ ಇಲ್ಲಿಗೆ ಏನು ಪೇಜ್ ಇತ್ತು ಅಲ್ಲಿ ನಿಮ್ಮ ಸ್ಕೋರ್ ಕಾರ್ಡ್ ಬಂದಿರುತ್ತೆ ನೋಡಿ. ಇಲ್ಲಿ ಪ್ರೊಫೈಲಿಗೆ ಪೇಜ್ ಓಪನ್ ಆಗಿತ್ತಲ್ಲ ಆಗ, ಅದೇ ಪೇಜಲ್ಲಿ ಇಲ್ಲಿ ನೋಡಿ ನನಗೆ
ಈ ಥರ ಬರುತ್ತೆ. ಸ್ಕೋರ್ ಎಷ್ಟಿತ್ತು, ರಿಸಲ್ಟ್ ಏನಾಗಿದೆ, ಮತ್ತು ಸ್ಕೋರ್ ಕಾರ್ಡಿಗೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬಂದಿದೆ. ಸೊ ಇದು ಕೊಟ್ಟರೆ ನಮ್ಮ ಸ್ಕೋರ್ ಕಾರ್ಡ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಯಿತು, ಸಿ ಹಿಯರ್, ನನ್ನ ಸಿಸ್ಟಮಲ್ಲಿ ಇಲ್ಲಿ ಸೇವ್ ಆಯಿತು. ಇದನ್ನು ನೀವು ಓಪನ್ ಮಾಡ್ಬೋದು. ಓಪನ್ ಶೋ ಇನ್ ಫೋಲ್ಡರ್ ಅಂತ ಕೊಟ್ಟರೆ ಯಾವ ಫೋಲ್ಡ್ರಲ್ಲಿ ಇದೆಯೋ ಅಲ್ಲಿ ಓಪನ್ ಆಗುತ್ತೆ. ನೀವು ಆಮೇಲೆ ಅದನ್ನು ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಕೋಬೋದು, ಪ್ರಿಂಟನ್ನು ತಗೋಬೋದು. ಸೊ ಈ ಥರ ನೀವು ಕಂಪ್ಯೂಟರ್ ಎಕ್ಸಾಮನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಬೋದು. ಇದಾದಮೇಲೆ ನೀವು ಲಾಗ್ಔಟ್ ಕೊಟ್ಟರೆ ಮಾಮೂಲಿ ಹೋಮ್ ಪೇಜಿಗೆ ಬರುತ್ತೆ. ಹಾಗೆಯೇ ಇಲ್ಲಿ ಉಳಿದ ಬೇರೆ ಬೇರೆ ಮಾಹಿತಿಗಳು ನಿಮಗೆ ಸಿಗುತ್ತೆ. ಕೆಲವು ಗೌರ್ಮೆಂಟ್ ಆರ್ಡರ್ಸ್ಗಳು ಇಲ್ಲಿ ಇದ್ದಾವೆ, ಜೊತೆಗೆ ಕೇಂದ್ರದ ವಿವರಗಳು ಮೊದಲೇ ನೀವು ನೋಡ್ಕೋಬೋದು. ಎಲ್ಲೆಲ್ಲ ಸೆಂಟರ್ಸ್ ಇದೆ ಇಲ್ಲಿ ಕೊಟ್ಟರೆ ನೋಡಿ, ಇಲ್ಲಿ ಸಿಟಿಯನ್ನು ಸೆಲೆಕ್ಟ್ ಮಾಡಿದರೆ ಯಾವ ಸಿಟಿನಲ್ಲೆಲ್ಲ ಬಂದಿದೆ ಅನ್ನೋದಿದೆ. ಈಗ ಸುಮಾರು ಸಿಟಿಗಳಿಗೆ ಎಕ್ಸಾಮ್ ಸೆಂಟರ್ ಬಂದಿದೆ. ಈಗ ನಿಮಗೆ ಮಂಗಳೂರು, ಮೈಸೂರು, ಯಾವುದು ಊರು ಬೇಕು ಅದನ್ನು ಸೆಲೆಕ್ಟ್ ಮಾಡಿದ ನಂತರ, ನಾನೀಗ ಉದಾಹರಣೆಗೆ ಮಂಗಳೂರು ತಗೊಂಡ್ರೆ ಸಬ್ಮಿಟ್ ಕೊಟ್ಟ ತಕ್ಷಣ ಬಂತು ನೋಡಿ. ಇದು ಒಂದೇ ಎಕ್ಸಾಮ್ ಸೆಂಟರ್ ಇದೆ, ಇಲ್ಲಿ 30 ಸೀಟ್ಸ್ ಪರ್ ಬ್ಯಾಚ್ ಬಿಡ್ತಾರೆ, ಕೆಪ್ಯಾಸಿಟಿ ಕೂಡ ಇಲ್ಲಿ ಬರುತ್ತೆ. ಇದು ಸೆಂಟರ್ ಕೋಡು, ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಅದರ ಡೀಟೇಲ್ಸ್ ಬಂತು ನೋಡಿ. ಸಂಡೇ ಆ್ಯಂಡ್ ಸ್ಯಾಟರ್ಡೇ ಅವೈಲೇಬಲ್ ಇರುತ್ತೆ, 9:30 11:30 ಸ್ಲಾಟ್ಸ್ ಇದೆ. ಎಲ್ಲ ಡೀಟೇಲ್ಸಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ. ಬೇಡ, ನೀವು ಬೇರೆ ಸೆಂಟ್ರ್ ಬೇಕು, ಈಗ ಮಂಡ್ಯದಲ್ಲಿ ಬೇಕು ಅಂತಂದರೆ ಮಂಡ್ಯ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಮಂಡ್ಯದಲ್ಲಿ PES ಇಂಜಿನಿಯರಿಂಗ್ ಕಾಲೇಜ್, ಇದರಲ್ಲಿ ಕೂಡ 36 ಅವೈಲೇಬಲ್ ಇದೆ, ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇದು ಸೆಂಟರ್ ಡೀಟೇಲ್ಸು. ಮತ್ತು ಹೋಮಿಗೆ ಬನ್ನಿ. FAQs ತುಂಬ ರೀತಿಯ ಕ್ವಶನ್ಸು ಪ್ರೀ ಬುಕ್ಡ್ ಅಲ್ಲಿ ಇರ್ತವೆ, ಅದರಲ್ಲಿ ಕೂಡ ಅನೇಕ ಇನ್ಸ್ಟ್ರಕ್ಷನ್ಸು ನಿಮಗೆ ಸಿಗುತ್ತೆ. ಬೇರೆ ಬೇರೆಯವರು ಕೇಳಿರುವಂಥ ಡೌಟ್ಸಿಗೆ ಆನ್ಸರ್ಸ್ ಅಲ್ಲಿ ಇರ್ತವೆ. ಕಾಂಟ್ಯಾಕ್ಟಸ್, ನಿಮಗೆ ಅವ್ರಿಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಅವರ ಫೋನ್ ನಂಬರ್ ಬರುತ್ತೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೋಬೋದು. ಸೊ ಇದಿಷ್ಟು ಬಹಳ ಮೇಯ್ನ್ ಇನ್ಸ್ಟ್ರಕ್ಷನ್ಸು ರಿಲೇಟೆಡ್ ಟು ಎಕ್ಸಾಮ್. ಆ್ಯಂಡ್ ಒಂದ್ಸಲ ನೀವು ಸ್ಲಾಟ್ ತಗೊಂಡ ಮೇಲೆ ಎಕ್ಸಾಮನ್ನು ಅಟೆಂಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ನೀವು ಎಕ್ಸಾಮ್ ಸ್ಲಾಟ್ ತಗೊಂಡ ಮೇಲೆ ನೀವು ಆ ದಿವಸ ಅಟೆಂಡ್ ಮಾಡಿಲ್ಲ ಅಂದರೆ ಅದು ಫಸ್ಟ್ ಅಟೆಂಪ್ಟ್ ಆಗಿ ಕೌಂಟ್ ಆಗುತ್ತೆ. ನೆಕ್ಸ್ಟ್ ನೀವು ಮತ್ತೆ ಬರಿಬೇಕು ಅಂದರೆ ಸೆಕೆಂಡ್ ಅಟೆಂಪ್ಟ್ ಆಗುತ್ತೆ, ಆಗ ನೀವು 300 ರುಪೀಸ್ ಎಕ್ಸಾಮ್ ಫೀಸನ್ನು ಕಟ್ಟಬೇಕಾಗತ್ತೆ. ಫಸ್ಟ್ ಅಟೆಂಪ್ಟ್ ಮಾತ್ರ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಸೆಕೆಂಡ್ ಅಟೆಂಪ್ಟಿಗೆ 300 ರುಪೀಸ್ ಕಟ್ಟಬೇಕು. ಸೊ ಈಗ ಸಾಮಾನ್ಯ ನಿಮಗೆ ಎಲ್ಲ ಐಡಿಯಾ ಬಂದಿದೆ ಅಂದ್ಕೊಳ್ತೀನಿ. ಈ ಥರ ನೀವು ಕಂಪ್ಯೂಟರ್ ಲಿಟ್ರೆಸಿ ಟೆಸ್ಟನ್ನು clt.karnataka.gov.in ಹೋದರೆ ಎಲ್ಲವನ್ನು ಒಂದೇ ಕಡೆಗೆ ನೋಡ್ಬೋದು, ಪ್ಲಸ್ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಟೆಸ್ಟನ್ನು ಕೂಡ ನೋಡ್ಬೋದಾಗಿದೆ. ಥ್ಯಾಂಕ್ ಯು.